ಸ್ನೇಹಿತರೆ, ಈಗ ತುಳಸಿ ವಿವಾಹದ ಶುಭ ಮುಹೂರ್ತವನ್ನು ತಿಳಿಸ್ಕೊಡ್ತೀನಂತ. ಯಾವ ದಿನ ಮಾಡಬೇಕು? ಬಹಳ ಜನರು ಪ್ರಶ್ನೆಯನ್ನು ಕೇಳಿರಿ, ಗುರುವಾರ ಮಾಡಬೇಕಾ ಶುಕ್ರವಾರ ಮಾಡಬೇಕಾ ಅಂತೇಳಿ. ಯಾವ ದಿವಸ ಮಾಡಬೇಕು, ಜೊತೆಗೆ ಯಾವ ಲಗ್ನದಲ್ಲಿ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಿದರೆ ನಮಗೆ ವಿಶೇಷ ಫಲಪ್ರಾಪ್ತಿಯಾಗ್ತ, ಪೂರ್ಣ ವಿವರವಾಗಿ ತಿಳಿಸ್ತಾ ಹೋಗ್ತೇನೆ. ಇದನ್ನು ಶಾಸ್ತ್ರದಲ್ಲಿ ಪ್ರಭೋದೋಸ್ತವ ಅಂತ ಹೇಳ್ತೇವೆ. ಅಂದರೆ ತುಳಸಿ ವಿವಾಹಕ್ಕೆ ಸಾಕ್ಷಾತ್ ಭಗವಂತನನ್ನು ಉತ್ತಿಷ್ಟೋ ಉತ್ತಿಷ್ಟ ಅಂಥೇಳಿ ಎಬ್ಬಿಸ್ತೇವೆ. ಎಬ್ಬಿಸಿ ಶಾಸ್ತ್ರೋಕ್ತವಾಗಿ ತುಳಸಿಯೊಂದಿಗೆ ವಿವಾಹ ಮಾಡ್ತೇವೆ. ಮನೆಯಲ್ಲಿ ತುಳಸಿ ಲಗ್ನ ಮಾಡೋದ್ರಿಂದ ಮಂಗಲ ಕಾರ್ಯಗಳು ನೆರವೇರ್ತದೆ. ಮನೆಯಲ್ಲಿ ಮಂಗಲಗಳು ಬೆಳೀತದೆ, ಅಂದರೆ ಅಮಂಗಲಗಳು ದೂರ ಆಗ್ತದೆ. ಮಾಂಗಲ್ಯತ್ವ ಮನೆಯಲ್ಲಿ ಶಾಶ್ವತವಾಗಿರ್ತದೆ. ಅದಕ್ಕಾಗಿ ಪ್ರತಿ ಮನೆಯಲ್ಲೂ ತುಳಸಿ ವಿವಾಹವನ್ನು ಮಾಡಬೇಕು. ಯಾವ ಸಮಯದಲ್ಲಿ ಮಾಡಬೇಕು ಅದಕ್ಕೂ ಕೂಡ ಕೆಲವು ಲಗ್ನಗಳಿರ್ತದೆ. ಆ ಸಮಯದಲ್ಲಿ ನಾವು ವಿವಾಹ ಮಾಡಿದಾಗ ನಮ್ಮ ಮನೆಗೂ ಕೂಡ ಶುಭವನ್ನು ತಂದುಕೊಡ್ತದೆ. ಈಗ ಪೂರ್ಣ ವಿವರವಾಗಿ ಶುಭ ಮುಹೂರ್ತವನ್ನು ತಿಳಿಸ್ಕೊಡ್ತೀನಿ, ನೋಟ್ ಮಾಡಿ ಇಟ್ಕೊಳ್ರಿ. ಮಹಾಲಕ್ಷ್ಮಿ ಸ್ವರೂಪಳಾದಂಥ ರಾಧೆ ತುಳಸಿ ರೂಪದಲ್ಲಿ ಮತ್ತೆ ಕೃಷ್ಣನೊಂದಿಗೆ ವಿವಾಹವನ್ನು ಮಾಡಿಕೊಂಡಿದ್ದು ಕಾರ್ತಿಕ ಮಾಸದ ದ್ವಾದಶಿ ದಿವಸ. ಶುಕ್ಲ ಪಕ್ಷದಲ್ಲಿ ಬರುವಂಥ ಈ ದ್ವಾದಶಿಗೆ ಬಹಳನೇ ಮಹತ್ವದ. ಈ ಸಲ ಶುಕ್ಲ ಪಕ್ಷದ ದ್ವಾದಶಿ ಶುಕ್ರವಾರ ದಿವಸ ಬಹಳನೇ ಶುಭ ಯೋಗದಲ್ಲಿ ಬಂದ್ಬಿಟ್ಟದ. ಅದಕ್ಕಾಗಿ ನಿಮಗೆ ಇಷ್ಟು ದಿವಸ ನೀವು ಶುಭ ಲಗ್ನನೇ ಮಾಡಿಲ್ಲ, ಮನೆಯಲ್ಲಿ ತುಳಸಿ ವಿವಾಹ ಮಾಡೇ ಇಲ್ಲ ಅಂದರೂ ಇವತ್ತಿನಿಂದ, ಈ ಸಲ ದ್ವಾದಶಿಯಿಂದ ಶುರು ಮಾಡಿರಿ. ಸಂಕಲ್ಪ ಪೂರ್ವಕವಾಗಿ ಮನೆಯಲ್ಲಿ ಪ್ರತಿ ವರ್ಷವೂ ನಾವು ತುಳಸಿ ವಿವಾಹನ ಮಾಡ್ತೇವೆ ಅಂಥೇಳಿ ಸಂಕಲ್ಪ ಮಾಡಿರಿ. ನಿಮ್ಮ ಮನೆಯಲ್ಲಿ ಎಲ್ಲ ಮಂಗಲ ಕಾರ್ಯಗಳು ನೆರವೇರ್ಲಿಕ್ಕೆ ಶುರು ಆಗ್ತದೆ, ಅಮಂಗಲಗಳು ಕಳೀತದೆ. ಅದಕ್ಕಾಗಿ ಈ ಸಲ ಎಂತಹ ಒಂದು ಶುಭ ಯೋಗದಲ್ಲಿ ಬಂದ ಅಂದ್ರೆ ಶುಕ್ಲ ಪಕ್ಷದ ದ್ವಾದಶಿ ಶುಕ್ರವಾರ ದಿವಸ ಮತ್ತು ಸಿದ್ಧಿಯೋಗದಲ್ಲಿ, ಅಮೃತ ಸಿದ್ಧಿಯೋಗ ಅಂತ ನಾ ಹೇಳ್ತೇವೆ. ರೇವತಿ ನಕ್ಷತ್ರಕ್ಕೆ ದ್ವಾದಶಿ ಮತ್ತು ಶುಕ್ರವಾರ ಸೇರಿದಾಗ ವಿಶೇಷ ಯೋಗ ಏರ್ಪಡ್ತದೆ, ಅದು ಸಿದ್ಧಿಯೋಗ ಅಂತಲೇ ಹೇಳ್ತೇವೆ. ಸೂರ್ಯೋದಯದ ಸಮಯದಲ್ಲಿ ನಮಗೆ ಸಿದ್ಧಿಯೋಗ ಪ್ರಾಪ್ತಿ ಆಗ್ಲಿಕ್ಕತ್ತದ. ಇನ್ನು ವಿವಾಹಕ್ಕೆ ನಮಗೆ ಗೋಧೂಳಿ ಮುಹೂರ್ತದಲ್ಲಿ ಹೆಚ್ಚಾಗಿ ವಿವಾಹನ ಸೂರ್ಯ ಅಸ್ತ ಆದಮೇಲೆ ಮಾಡ್ತೇವೆ. ಈ ತುಳಸಿ ವಿವಾಹನ ಸಾಯಂಕಾಲ ಸಮಯದಲ್ಲಿ, ಗೋಧೂಳಿ ಮುಹೂರ್ತದಲ್ಲಿ, ಲಕ್ಷ್ಮೀ ಬರೋ ಸಮಯದಲ್ಲಿ ಈ ಒಂದು ತುಳಸಿ ವಿವಾಹನ ಮಾಡುವಂಥ ಪದ್ಧತಿ ಅದ. ಆ ಸಮಯದಲ್ಲಿ ನಮಗೆ ದ್ವಾದಶಿ ತಿಥಿ ಇರಬೇಕು, ಅಂದಾಗ ಮಾತ್ರ ನಮಗೆ ಶುಭವನ್ನು ತಂದುಕೊಡ್ತದೆ ಅಂಥೇಳಿ. ಅದಕ್ಕಾಗಿ 24ನೇ ತಾರೀಕು ಶುಕ್ರವಾರ ರೇವತಿ ನಕ್ಷತ್ರ ಸಿದ್ಧಿಯೋಗದಲ್ಲಿ ವಿಶೇಷವಾಗಿ ಈ ಒಂದು ತುಳಸಿ ವಿವಾಹನ ಮಾಡಬೇಕು. ಆ ದಿನದ ಒಂದು ಪಂಚಾಂಗವನ್ನು ಅವಲೋಕನವನ್ನು ಮಾಡಿಬಿಡೋಣ. ಆ ದಿನ ಸೂರ್ಯೋದಯ ನಮಗೆ 6:50 ಸೂರ್ಯ ಉದಯ ಆಗ್ತಾ ಇದ್ದಾನೆ. ಸೂರ್ಯ ಅಸ್ತ ಆಗ್ತಾ ಇರೋದು 5:37 ನಮಗೆ ಸೂರ್ಯ ಅಸ್ತ ಅದ. ಇನ್ನು ಆ ದಿನ ವಿಶೇಷತೆ ಏನು ಅಂದರೆ, ಶುಕ್ರವಾರಕ್ಕೆ ರೇವತಿ ನಕ್ಷತ್ರ ಬಹಳನೇ ನಮಗೆ ಅಮೃತ ಸಿದ್ಧಿಯೋಗ ಅಂತ ಹೇಳ್ತೇವೆ. ಅದರ ಜೊತೆಗೆ ಅದು 4:00 ಮಾತ್ರ ರೇವತಿ ನಕ್ಷತ್ರ ಸಿಗ್ತದೆ. ಅದಾದಮೇಲೆ ಅಶ್ವಿನಿ ನಕ್ಷತ್ರ ಪ್ರಾಪ್ತಿಯಾಗ್ಲಿಕ್ಕತ್ತದ. ಅಶ್ವಿನಿ ನಕ್ಷತ್ರ ಕೂಡ ನಾವು ಒಳ್ಳೆಯ ಯೋಗ ಅಂತಲೇ ಹೇಳ್ತೀವಿ. ಅದನ್ನು ಕೊಡುವ ಸರ್ವಾರ್ಥ ಸಿದ್ಧಿಯೋಗ ಅಂತ ಹೇಳ್ತೀವಿ. ಇದು ಅಮೃತ ಸಿದ್ಧಿಯೋಗ ಆದರೆ ರೇವತಿ ನಕ್ಷತ್ರ ಶುಕ್ರವಾರಕ್ಕೆ ಅಶ್ವಿನಿ ನಕ್ಷತ್ರ ಸೇರಿಸಿದರೆ ಅದು ಕೂಡ ಸರ್ವಾರ್ಥ ಸಿದ್ಧಿಯೋಗವನ್ನು ತಂದುಕೊಡ್ತಾ ಇದೆ. ಇನ್ನು ಆ ದಿನದ ವಿಶೇಷತೆ ಅಂದರೆ, ಸೂರ್ಯ ವೃಶ್ಚಿಕ ರಾಶಿಯಲ್ಲಿ ಅನುರಾಧ ನಕ್ಷತ್ರದ 2ನೇ ಪಾದದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ರೆ, ಚಂದ್ರ ಮೀನರಾಶಿಯಿಂದ ಮೇಷರಾಶಿಯತ್ತ ತನ್ನ ಸ್ಥಾನ ಪಲ್ಲಟನವನ್ನು ಮಾಡ್ತಾ ಇದ್ದಾನೆ. ಈ ರೀತಿ ಇದ್ದಾಗ ಯಾವ ಲಗ್ನಗಳು ನಮಗೆ ಅತ್ಯಂತ ಶ್ರೇಷ್ಠವಾದದ್ದನ್ನು ಕೊಡ್ತದೆ ಅಂತಂದರೆ ಹೇಳ್ತೇನೆ ನೋಡ್ರಿ. ಬೆಳಗ್ಗೆ ಮಾಡೋರು ನೋಟ್ ಮಾಡಿ ಇಟ್ಕೊಂಡು ಬಿಡ್ರಿ. 8:40 10:40 ಬಹಳನೇ ಶುಭ ಯೋಗ ಅಂತ ಹೇಳ್ತೇವೆ. ಅದು ಧನು ಲಗ್ನ, ಗುರು ಅಧಿಪತ್ಯ ಆದಂಥ ಧನು ಲಗ್ನ ವಿಶೇಷವಾದ ಒಂದು ನಿಮಗೆ ಮಂಗಲವನ್ನು ತಂದುಕೊಡ್ತದೆ ಅಂಥೇಳಿ. ಇನ್ನೂ ಒಂದು ಮುಹೂರ್ತ, ಮಧ್ಯಾಹ್ನದ ಮುಹೂರ್ತ ಅಂತ ಹೇಳ್ತೇವೆ. ಮಧ್ಯಾಹ್ನ 1:52 ವಿಶೇಷವಾಗಿ ಇದು ಕೂಡ ನಿಮಗೆ ಮೀನಲಗ್ನ ಪ್ರಾಪ್ತಿಯಾಗಲಿಕ್ಕೆ. ಮೀನಲಗ್ನಕ್ಕೂ ಸಹ
ಗುರು ಅಧಿಪತಿ. ಅದಕ್ಕಾಗಿ ಇದು ಕೂಡ ನಿಮಗೆ ಒಳ್ಳೆಯ ಶುಭಯೋಗವನ್ನು ತಂದುಕೊಡ್ತದೆ. ಇನ್ನು ಮೂರನೇ ವಿಶೇಷವಾದ ಮುಹೂರ್ತ ಅಂತ ಹೇಳ್ತೀವಿ, 4:50 to 6:50 ಇದು ಮಿಥುನ ಲಗ್ನ. ಇದು ಕೂಡ ವಿಶೇಷವಾದ ಒಳ್ಳೆಯ ಯೋಗ ಅಂತಲೇ ಹೇಳ್ತೇವೆ. ಬುಧ ಅಧಿಪತ್ಯದ ಮಿಥುನ ಲಗ್ನ ಕೂಡ ನಮ್ಮ ಮನೆಗೆ ಒಳ್ಳೆಯ ಒಂದು ಮಂಗಲವನ್ನು ತಂದುಕೊಡ್ತದೆ ಅಂತ ಹೇಳಿ. ಇದು ಬಿಟ್ಟರೆ ಇನ್ನೂ ಒಂದು ಮುಹೂರ್ತವನ್ನು ಕೊಡ್ತೀನಿ, 7:05 to 9:00. ಇದು ಕೂಡ ಮಿಥುನ ಲಗ್ನದಲ್ಲೇ ಬರ್ತದೆ. ಇದು ಕೂಡ ನಿಮಗೆ ಶುಭವನ್ನು ತಂದುಕೊಡ್ತದೆ. ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೇಗನೆ ದ್ವಾದಶಿ ದಿವಸ ಮದುವೆ ಮಾಡೋರಿಗೂ ಕೂಡ ಒಂದು ಶುಭ ಯೋಗದ, 5:15 to 6:00 ಅವರು ಕೂಡ ಈ ಒಂದು ಶುಭ ವಿವಾಹವನ್ನು ಮಾಡಬಹುದು. ಇಷ್ಟೂ ಮುಹೂರ್ತಗಳನ್ನು ನಿಮ್ಮ ಅನುಕೂಲ ತಕ್ಕಂತೆ ನೋಡಿಕೊಂಡು ಮಾಡಬಹುದು. ಈ ಒಂದು ತುಳಸಿ ವಿವಾಹನ ಪ್ರದೋಷ ಕಾಲದಲ್ಲಿ ಮಾಡುವಂಥ ವ್ರತ ಅಂತ ಹೇಳ್ತೇವೆ ನಿಮಗೆ. ಈ ಕೆಲವರಿಗೆ ಎಲ್ರಿಗೂ ಅದು ಅನುಕೂಲ ಆಗುವುದಿಲ್ಲ. ಹಾಗಿದ್ದಾಗ ನಮ್ಗೆ ಎಷ್ಟು ಸಮಯ ಇರ್ತದೋ ಆ ಸಮಯದಲ್ಲಿ ಯಾವ ಶುಭ ಮುಹೂರ್ತ ಇರ್ತದೆ, ಯಾವ ಶುಭ ಲಗ್ನಗಳಿರ್ತದೆ ಆ ಸಮಯದಲ್ಲಿ ಮಾಡಿದರೆ ಯಾವುದೂ ದೋಷಗಳು ನಮಗೆ ಬರುವುದಿಲ್ಲ. ಅದಕ್ಕಾಗಿ ಎಲ್ಲ ಶುಭ ಮುಹೂರ್ತಗಳನ್ನು, ಶುಭ ಲಗ್ನಗಳನ್ನು ನಿಮ್ಗೆ ತಿಳಿಸ್ಕೊಟ್ಟೀನಿ. ಆ ಲಗ್ನದ ಸಮಯದಲ್ಲಿ ಮಾಡಿದರೆ ನಿಮಗೆ ಯಾವುದೇ ದೋಷಗಳು ಬರುವುದಿಲ್ಲ ಅಂಥೇಳಿ. ಇನ್ನು ನಾ ಯಾಕೆ ಹೇಳ್ತೀನಿ, ಪ್ರತಿಯೊಬ್ಬರೂ ಈ ಒಂದು ಶುಭ ವಿವಾಹವನ್ನು ಮನೆಯಲ್ಲಿ ಮಾಡಿರಿ. ಸಂಕ್ಷಿಪ್ತವಾಗಿ ಆದರೂ ಈ ತುಳಸಿ ವಿವಾಹವನ್ನು ಮನೆಯಲ್ಲಿ ಮಾಡಿದರೆ ನಿಮ್ಮ ಮನೆಯಲ್ಲಿರುವಂಥ ಅಮಂಗಲಗಳೆಲ್ಲವೂ ಹೊರಗೋಗ್ತದೆ. ಅದಕ್ಕಾಗಿ ಸ್ನೇಹಿತರೆ, ಈ ಒಂದು ಏಕಾದಶಿ ಆಗಿರ್ಬೋದು, ದ್ವಾದಶಿ ಆಗಿರ್ಬೋದು, ಪೂರ್ಣ ಸರಳವಾಗಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೇನೆ. ಏನೂ ಕಷ್ಟ ಇಲ್ಲದೇ ಇರುವ ಹಾಗೆ ಇದ್ದ ಮನೆಯಲ್ಲಿ ಇರುವಂಥ ಎಷ್ಟು ದ್ರವ್ಯಗಳಿರ್ತು ಅಂದರೆ ಹೆಚ್ಚು ಹಣ ಖರ್ಚಿಲ್ಲದಂಥ ಒಂದು ಸರಳ ಪೂಜೆಯನ್ನು ಹೇಳ್ಕೊಡ್ತೀನಿ. ಪ್ರತಿಯೊಬ್ಬರು ಮಾಡಿರಿ, ನಿಮ್ಮ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ. ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಮಾಡಬೇಕು, ಒಂದು ವಿಶೇಷ ಸಂಕಲ್ಪ ಇರ್ತದೆ, ವಿಶೇಷ ವಿಧಾನಗಳಿರ್ತವೆ, ಅವನ್ನೆಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಆದಷ್ಟು ಬೇಗನೆ ವಿಡಿಯೋನ ಹಾಕ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.